ಮಂಗಳೂರಿನ ಕೊನಾಜೆಯ ಶಾರದಾನಗರ ಶ್ರೀ ಭುವನೇಶ್ವರಿ ಮಾತೃಮಂಡಳಿ ಆಶ್ರಯದಲ್ಲಿ ಸಪ್ತಸ್ವರ ಕಲಾತಂಡದ ಕಲಾಂಗಣದಲ್ಲಿ ಶ್ರೀ ಶಶಿಧರ್ ಭಟ್ ಬೊಲ್ಮಾರಗುತ್ತು ಇವರ ಪೌರೋಹಿತ್ಯದಲ್ಲಿ 18ನೇ ವರ್ಷದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ನಡೆಯಿತು. ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಮಹಾಪೂಜೆಯ ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು. ಭಕ್ತಾದಿಗಳಿಂದ ಹೊರೆಕಾಣಿಕೆ ಹಾಗೂ ಹಣ್ಣುಕಾಯಿ ಕೂಡ ಸ್ವೀಕರಿಸಲಾಯಿತು. ವ್ರತಾಚರಣೆಯಲ್ಲಿ 100 ಭಕ್ತರು ಉಪಸ್ಥಿತರಿದ್ದು ಶ್ರೀದೇವಿ ಕೃಪೆಗೆ ಪಾತ್ರರಾದರು. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ಮಾತೃಮಂಡಳಿ ಅವರು ಸತರ 18ನೇ ವರ್ಷದ ವರಮಹಾಲಕ್ಷ್ಮಿ ಪೂಜೆಯನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸೊ ಇದು ನಾವು ಬೆಳಿಗ್ಗೆಯಿಂದ ಇಲ್ಲಿ ಸಂಖ್ಯೆ ಎಲ್ಲ ಸೇರ್ತಾ ಇದೆ. 400 ಒಂದು 600 ಜನ ಬಂದು ಪೂಜೆ ನಡೀತಾ ಇದೆ. ಮಧ್ಯಾಹ್ನ ಈಗ ಅನ್ನ ಸಂತರ್ಪಣೆ ಇದೆ. ಅನ್ನ ಸಂತರ್ಪಣೆ ಈಗ ಶಾಲೆ ಮಕ್ಕಳು ಎಲ್ಲ ಬಂದು ಅನ್ನ ಸಂತರ್ಪಣೆ ಸೇವಿಸಿಕೊಂಡು ಮಾಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದ್ದು ನಮ್ಮ ಇಲ್ಲಿನ ಕೊಣಾಜೆ ಆಸುಪಾಸಿನ ಎಲ್ಲ ಮಾತೆಯರು ಬಂದು ತಮ್ಮ ಪೂಜೆಯನ್ನು ಕೊಟ್ಟು ದೇವರ ಪೂಜೆಗೆ ಪಾತ್ರರಾಗಿರ್ತಾರಂತ ಹೇಳ್ತಾರೆ. ಪ್ರತಿ ವರ್ಷ ಈ ಊರಿಗೆ ಯಾರ್ಯಾರು ಮದುವೆಯಾಗಿ ಹೊಸದಾಗಿ ಬಂದಿರ್ತಾರೋ ಅವರನ್ನು ಕರೆದು ನಾವು ಅವರಿಗೆ ಬಾಗಿನ ಕೊಡುದು ಅಂತ ಅರ್ಶಿನ ಕೊಟ್ಟು ಕರೀತೇವೆ. ಹಾಗೆ ಈ ಊರಿನಿಂದ ಹೊರ ಊರಿಗೆ ಮದುವೆಯಾಗಿ ಹೋದಂತ ಮಹಿಳೆಯರನ್ನು ಸಹ ಕರೆದು ನಾವು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡ್ತೇವೆ. ಸಾಮಾನ್ಯವಾಗಿ ಈ ಪೂಜೆಯಲ್ಲಿ ಎಲ್ಲ ನಮ್ಮ ಸದಸ್ಯರು ಈ ಊರಿನ ಸಮಸ್ತರು ಸೇರಿ ಮಾಡ್ತಾ ಇದ್ದೇವೆ. ನಾವು ಮಾತೃಮಂಡಳಿಯವರು ಹೆಚ್ಚಾಗಿ ನೇತೃತ್ವ ತಗೊಂಡೇ ಈ ಪೂಜೆಯನ್ನು ನೆರವೇರಿಸ್ತೇವೆ. ಮತ್ತೆ ಈ ಸಪ್ತಸ್ವರ ಕಲಾ ತಂಡ ಕಲೆಗೆ ಹೆಚ್ಚು ಆದ್ಯತೆಯನ್ನು ನೀಡಿದೆ. ಇಲ್ಲಿ ಉಚಿತವಾಗಿ ನಾವು ಭರತನಾಟ್ಯವನ್ನು ಕಲಿಸಿಕೊಡ್ತಾರೆ. ಹಾಗೆ ಮತ್ತೆ ಯಕ್ಷಗಾನಗಳನ್ನು ಸಹ ಕಲಿಸ್ಕೊಡ್ತಾರೆ. ಈ ಭರತನಾಟ್ಯದಲ್ಲಿ ಈ ಊರಿನ ಜನಕ್ಕೆ ಮಾತ್ರ ಅಲ್ಲದೆ ಪರ ಊರಿನವರು ಸಹ ಬಂದು ಇಲ್ಲಿ ಪಾಲ್ಗೊಳ್ತಾರೆ. ರೇಷ್ಮಾ ಅನ್ನುವರು ಅಡ್ಡಿದ್ದರು, ಅವರ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲೇ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಸಹ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಅದರಲ್ಲಿ ನಮ್ಮ ಮಾತೃಮಂಡಳಿಯವರು ಭಾಗಿಯಾಗಿದ್ದಾರೆ. ಹಾಗೆ ಯಕ್ಷಗಾನ ತರಬೇತಿಯಲ್ಲಿ ಸಹ ನಮ್ಮ ಮಾತೃಮಂಡಳಿಯವರು ಅದಕ್ಕೆ